ಕಡೆಯಾದ ಕಾರಣ ನಮ್ಗೆ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಈಗಲೂ ಬಡ್ಡಿ ಬಡ್ಡಿ ಜಾಸ್ತಿನೇ ಬರ್ತಾ ಉಂಟು ಅಂತ ಹೇಳುವಾಗ 11 ವರ್ಷ ಅವರಿಗೆ ಮನ್ನಾ ಮಾಡಿದ್ರೆ ಏನು ಅವರಿಗೆ ಲಾಸ್ ಆಗಲ್ಲ? 11 ವರ್ಷ ನಾವು ಬಡ್ಡಿನೂ ಕಟ್ಟಿದೀವಿ, 1 ವರ್ಷ ಇನ್ನು ವರ್ಷ ನಮಗೆ ಮನ್ನಾ ಮಾಡಿದ್ದು ನಾವು ಕೇಳಲ್ಲ ಮೇಡಮ್. ನಾವು ಏನೋ ಈ ತರ ರೈತರಿಗೆಲ್ಲ ಎಲ್ಲ ಮನ್ನಾ ಮಾಡ್ತಿರಾಗ ಕೂಲಿ ಕಾರ್ಮಿಕರು ಸಂಘ 1 ವರ್ಷ ಮನ್ನಾ ಮಾಡಿದ್ರೆ ಧರ್ಮಸ್ಥಳ ಹೆಗ್ಗಡೆ ಅವರಿಗೆ ಏನ್ ಕಡಿಮೆ ಆಗ್ತಿತ್ತು? ಕಷ್ಟ ನಾವು ಲೆಟ್ರ್ ಬರೆದು ಬಿಟ್ಟು ಒಂದು ಹೆಗ್ಗಡೆಯವರು, ನಾವು ಹೆಗ್ಗಡೆಯವ್ರನ್ನ ಒಂದು ಜೀವಂತ ಒಂದು ದೇವ್ರು ಅಂತ ನಾವು ನೆನೆಸಿ ನಾವು ಇವತ್ತಿಗೂ ಪೂಜೆ ಮಾಡ್ತಾ ಇದೀವಿ. ಅವರು ನಿಮ್ಮ ಕಷ್ಟಗಳು ಹೇಗಿದೆ ಅಮ್ಮ ಅಂತ ಹೇಳ್ಬಿಟ್ಟು ಈ ಧರ್ಮಸ್ಥಳ ಸಂಘ ಮಾಡಿರದೇ ಕೂಲಿ ಕಾರ್ಮಿಕರು ಯಾರು ಪ್ಲಾಂಟರ್ಸ್ ಬಂದ್ಬಿಟ್ಟು ಧರ್ಮಸ್ಥಳ ಸಂಘಕ್ಕೆ ಸೇರ್ಲಿಲ್ಲ. ಅವರು ಸೇರಿದಾರ ಮೇಡಮ್ ನೋಡೋದು ಎಲ್ಲಿ ಇಡೀ ನೀವು ಕರ್ನಾಟಕ ಯೋಚನೆ ಮಾಡಿ ನೋಡಿ, ಎಲ್ಲಿಯಾದ್ರೂ ಕೇಳಿ ನೋಡಿ ಧರ್ಮಸ್ಥಳ ಸಂಘ 11 ವರ್ಷ ಆಯ್ತು ನಾವೆಲ್ಲ ಸೇರ್ಬಿಟ್ಟು, ಇವತ್ತಿಗೆ ನೀವು ಸತ್ತಿದೀರ ಬದುಕಿದಿರ ಅಂತ ಕೇಳಲಿಕ್ಕೆ ಲೋನ್ ಕಟ್ಟಿ ಲೋನ್ ಕಟ್ಟಿ ಅಂತ ಕೇಳ್ತಾರೆ. ಇದು ನ್ಯಾಯನ ಅವ್ರದ್ದು? ನಮಗೆ ಯಾರ್ದು ಋಣ ಬೇಡ. ಧರ್ಮಸ್ಥಳ ಹೆಸರು ಹೇಳ್ಕೊಂಡ್ರೆ ನಾವು ನೋಡಿ ಯಾರ್ದು ನಮ್ಗೆ ಋಣ ಬೇಡ. ಆದ್ರೂ ಸ್ವಲ್ಪ ನಮಗೊಂದು ಅರ್ಧ ಕರ್ದನಾರೋ ಬಡ್ಡಿ ಏನಾದ್ರೂ ಒಂದು ಅವ್ರ ಮನಸ್ಸಲ್ಲಿ ಬಂದಿದ್ದಿನ ಒಂದು ನೋವುಗಳನ್ನ ಬಂದು ನಮಗೆ ಸಮಾಧಾನವಾಗಿ ಹೇಳಿ ನಮ್ಮ ನೋವುಗಳು ಸ್ವಲ್ಪ ಸಮಾಧಾನ ಆಗುತ್ತೆ. ಏನು ನಮ್ಗೆ ಬಂದು ಇಷ್ಟು ವರ್ಷ ನಾವು ಸಂಘ ಸಂಸ್ಥೆ ಸೇರಿದಕ್ಕೆ ಇವ್ರು ಬಂದ್ಬಿಟ್ಟು ನಮ್ಗೆ ಒಂದು ಇಷ್ಟು ಧೈರ್ಯ ಹೇಳಿದ್ರಲ್ಲ ನಮ್ಗ ಅಂತ ಹೇಳ್ಬಿಟ್ಟು ನಮ್ ಸರ್ಕಾರ ಬಡ್ಡಿ ಯಾವ ರೀತಿ ಬರ್ತಾ ಉಂಟು ನಾವು ಕೆಲಸ ಮಾಡೋದು ಸಂಘಕ್ಕೆ ಕಟ್ಟೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇನ್ನು ಇಷ್ಟೇ ಗಂಟೆ 2-3 ತಿಂಗಳು ನಾವು ಗಾಳಿ ಮಳೆದ ಕೆಲಸ ಏನದಾಗ ಸಾಲ ಮೂಲ ಮಾಡಿದೀವಿ. ನಾವು ಬೇರೆ ಯಾರ ಹತ್ರನಾರ ಒಂದು ಫೈನಾನ್ಸ್ ಇವಾಗ ಕಾಸಿನ ಬಡ್ಡಿ ಅವ್ರಿಗೆ ಇವ್ರೆಲ್ಲ ಇರ್ತಾರೆ, ಅವರು ನಮ್ಗೆ ಮೋಸ ಮಾಡಿಲ್ಲ. ಅವರಿಗೆ ನಾವು ಇರೋದ್ನ 1-2 ಕೆಲಸ ಮಾಡಿದ್ನ, ನಾವು ಊಟ ತಗೊಂಡು ಮಕ್ಕಳು ಮರಿ ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಅವ್ರ ಬಸ್ಸು ಫೀಸು ಅಂತವೆಲ್ಲ ಕಟ್ಕೊಂಡು ಬಾಕಿ ಇರೋದ್ನ ನಾವೇನ್ ಮಾಡ್ತೀವಿ ನಮ್ಮ ಊಟಕ್ಕೆ ಅಂತ ನಾವು ಉಪಯೋಗಿಸ್ಕೊಳ್ತೀವಿ. ಯಾರು ಮೂಟೆಗಟ್ಟಲೆ ನಮ್ಗೆ ಯಾರು ಯಾವ ಸೌಕರ್ಯಗಳು ಮಾಡ್ಲಿಲ್ಲ, ಯಾವ ರಾಜ್ಯಕ್ಕೆದವರು ಮಾಡ್ಲಿಲ್ಲ. ಅದಕ್ಕೋಸ್ಕರ ನಮಗೆ ದಯವಿಟ್ಟು ಹೇಳ್ತೀವಿ, ನಮ್ಮ ಸಂಘ ಸಂಸ್ಥೆ ವರ್ಷ ವರ್ಷ ಬೇಡ, ಈ ವರ್ಷ ಒಂದು ಮಾತ್ರ ನಮಗೆ ಮನ್ನಾ ಮಾಡಿಸಿಕೊಡ್ಲೇ ಬೇಕು. ನೀವು ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳ ನಾವು ಫೈನಾನ್ಸ್ ಅವ್ರ ಅವ್ರ ಹೇಳಿದ ಧರ್ಮಸ್ಥಳ ನಾವು 11 ವರ್ಷ ಆಯ್ತು. ಯಾಕೆ ಅವ್ರು ಬಂದು ಒಂದು ಇಡೀ ಮಕ್ಕಂದೂರು ಒಕ್ಕೂಟ ಸುಂಟಿಕೊಪ್ಪ ಆಗ್ಲಿ ಮಾದಾಪುರ ಗರ್ಗಂದ್ರು ಪ್ರತಿ ಒಂದು ಇಡೀ ಕಾರ್ಮಿಕರು ಸೇರಿದಾರಲ್ಲ, ಕಡಿಮೆ ಅಂದ್ರೆ 1,000 ಜನರ ಮೇಲಿದ್ದಾರೆ. ಯಾಕೆ ಅವ್ರು ಒಂದ್ ದಿವಸ ಬಂದ್ಬಿಟ್ಟು ಭೇಟಿ ಕೊಡಬಾರ್ದು? ನಿಜ ತಾನೇ ಮೇಡಮ್ ನಾನು ಹೇಳ್ತಾ ಇರೋದು, ಕೊಡ್ಬೇಕು ತಾನೇ, ಹೇಳ್ಬೋದಾಗಿತ್ತಾನೆ. ನಾವು ಲೆಟರ್ ಕಳ್ಸಿದ್ರು ಅದನ್ನ ಕಸದ ಬುಟ್ಟಿಗೆ ಹಾಕಿರ್ಬೋದು. ನಾನೀಗೇನು ಅಷ್ಟೇ ಸರ್ಕಾರದಿಂದ ಬಿಪಿಎಲ್ ಪಡಿತರಿಗಿಂತ ಒಂದಷ್ಟು ಬ್ಯಾಂಕ್ ಸಾಲ ನೇರವಾಗಿ ಕೊಡ್ಲಿ, ಆಗ ನಾವು ಇದ್ದ ಸಂಘಕ್ಕೆಲ್ಲ ಸೇರೋದಿಲ್ಲಲ್ಲ, ಬಡ್ಡಿ ಹಾಕ್ಬಿಟ್ಟು ಕೊಡ್ಲಿ. ಈಗ ನಾವು ಅದಕ್ಕೋಸ್ಕರ ನಾವೀಗ ನಮಗ್ ಕಟ್ಟಿ ವಾರ ವಾರ ಇಲ್ಲಿ ಶನಿವಾರ ಭಾನುವಾರ ಒಂದು ಯುದ್ಧ ಇಲ್ಲಿ, ನೀ ಕಟ್ಟು ನೀ ಕಟ್ಟು, ಯಾರ ಹತ್ರ ಉಂಟು ಕಟ್ಲಿಕ್ಕೆ? ಯಾರ ಹತ್ರನು ಕಟ್ಲಿಕ್ಕಿಲ್ಲ. ಮತ್ತೆ ಹೇಳ್ತಾರೆ ಯಾರು ಕಂಪ್ಲೇಂಟ್ ಮಾಡ್ತಾರಂತೆ ತಗೊಂಡೋಗಿ ಮನೇನ ಜಪ್ತಿ ಮಾಡ್ತಾರಂತೆ, ಬರ್ಲಿ ಮನೆ ಜಪ್ತಿ ಮಾಡಕ್ಕೆ. ಅದ್ ಯಾರು ಬರ್ತಾರೆ ನಾವು ನೋಡ್ಕೊಳ್ತೀವಿ, ಕೈಯಲ್ಲಿ ಒಂದ್ ಬಟ್ಲಿ ಫಾಯ್ಸ್ ಅಂತ ಕೊಡ್ತೀವಿ, ಜಪ್ತಿ ಮಾಡಿ ಅಂತ ಹೇಳ್ತೀವಿ. ನಮಗೂ ಚೆನ್ನಾಗ್ ಗೊತ್ತು, ನಮ್ ಮನ್ಸ ಜೀವನ ಬಿಡ್ದೋಗಿದೆ ನಮ್ಗೆ.